ಮನೆಗೆ ಬಂದ್ಮೇಲೆ ಲೈಫ್ ಸೂಪರ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ ಅಂತ ಅನ್ಕೊಂಡಿದ್ರೆ ಇವತ್ತಿನ ವಿಡಿಯೋಲ್ಲಿ ನಿಮ್ಗೆ ಒಂದು ದೊಡ್ಡ ಶಾಕರ್ ಭೇಟಾಗಿದೆ. ಯಾಕಂದ್ರೆ ಜಪಾನ್ ಅಲ್ಲಿ ಕೂಡ ಬೇಜಾನ್ ಪ್ರಾಬ್ಲಮ್ಸ್ ಇದೆ, ಎಸ್ಪೆಷಲಿ ನಮ್ಮ ಇಂಡಿಯನ್ಸ್ಗೆ. ಸೊ ಆ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ಇವತ್ತಿನ ವಿಡಿಯೋಲ್ಲಿ ಮಾತಾಡೋಣ, ಬನ್ನಿ. ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡ್ಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 10 ವರ್ಷಗಳ ಹಿಂದೆ ನಾನು ಜಪಾನಿಗೆ ಬಂದಾಗ ಬೇರೆ ದೇಶಗಳ ತರ ಈ ದೇಶದಲ್ಲೂ ಒಂದಿಷ್ಟು ಒಳ್ಳೇದು ಕೆಟ್ಟದು ಎರಡೂ ಇದೆ. ಸೊ ಈ ವಿಡಿಯೋಲ್ಲಿ ನಾನು ಪರ್ಸನಲ್ ಆಗಿ ಅನುಭವಿಸಿರುವಂತ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ಏನಿದೆಯಲ್ಲ, ನೀವು ಏರ್ಪೋರ್ಟ್ ಇಂದ ಆಚೆ ಕಾಲಿಟ್ಟಿದ್ದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೇ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಇಶ್ಯೂ. ಜಪಾನ್ ಅಲ್ಲಿ ನೀವು ಬಸ್ ತಗೋಬೇಕು, ಟ್ರೈನ್ ತಗೋಬೇಕು, ಏನೇ ಮಾಡ್ಬೇಕು ಅಂತ ಹೇಳಿದ್ರು ಜಾಪನೀಸ್ ಲ್ಯಾಂಗ್ವೇಜ್ ಬೇಕೇ ಬೇಕು. ನಾನು ಕೂಡ 10 ವರ್ಷದಿಂದ ಜಪಾನಿಗೆ ಬಂದಾಗ ಸ್ವಲ್ಪ ಅಲ್ಪ ಸ್ವಲ್ಪ ಜಾಪನೀಸ್ ಕಲ್ಕೊಂಡು ಬಂದಿದ್ದೆ. ಬಟ್ ನಾನು ಪಟ್ಟಿದ ಪಾಡ್ ಕೇಳಕ್ಕೆ ಹೋಗ್ಬಿಡಿ, ಇದೊಂದು ಆಫೀಸ್ ಸಿನಾರಿಯೋ ನಿಮ್ಗೆ ಹೇಳ್ತೀನಿ ಕೇಳಿ. ಆಯ್ತಾ, ನನ್ನ ಫಸ್ಟ್ ಮೀಟಿಂಗು, ಏನೋ ನನಗೆ ಸ್ವಲ್ಪ ಅಲ್ಪ ಸ್ವಲ್ಪ ಜಾಪನೀಸ್ ಗೊತ್ತು ಅಂತ ಹೇಳ್ಬಿಟ್ಟು ಫುಲ್ ಶೋ ಆಫ್ ಮಾಡೋಕೋಸ್ಕರ ಅಂತ ನಾನು ಜಾಪನೀಸ್ ಮಾತಾಡಕ್ ಹೋದೆ. ಸೊ ಕಸ್ಟಮರ್ ಹತ್ರ ನಾನು ಜಾಪನೀಸ್ ಮಾತಾಡಕ್ ಹೋದಾಗ ಜಾಪನೀಸ್ ಅಲ್ಲಿ ಎರಡು ವರ್ಡ್ ಇದೆ, ನ್ಯೂವಿನ್ ಮತ್ತೆ ನ್ಯೂರೋಕು ಅಂತ. ನ್ಯೂರೋಕು ಅಂದ್ರೆ ಎಂಟರ್ ಮಾಡೋದು, ನ್ಯೂವಿನ್ ಅಂದ್ರೆ ಹಾಸ್ಪಿಟಲೈಸ್ ಆಗೋದು. ಆಯ್ತಾ, ನಾನು ಕಸ್ಟಮರ್ ಹೇಳಬೇಕಾಗಿದ್ದು ಡೇಟಾ ಎಂಟರ್ ಮಾಡಿ ಅಂತ, ನಾನು ಹೇಳಿದ್ದು ಡೇಟಾನ ಹಾಸ್ಪಿಟಲೈಸ್ ಮಾಡಿ ಅಂತ. ಸೊ ಅವಾಗ ಕಸ್ಟಮರ್ ಬಿದ್ದು ಬಿದ್ದು ನಕ್ಕು ಕರೆಕ್ಟ್ ಮಾಡಿದ್ರು. ಸೊ ದಟ್ಸ್ ಒನ್ ಆಫ್ ದ ಸಿನಾರಿಯೋ. ತುಂಬಾ ಕನ್ಫ್ಯೂಸಿಂಗ್ ಇದೆ ವರ್ಡ್ಸ್. ಯಾರೇ ನಿಮ್ಗೆಲ್ಲರಿಗೂ ಯಾರು ಕಲಿಬೇಕು ಅನ್ಕೊಂಡಿದ್ದೀರೋ ಜಾಪನೀಸ್ ಲ್ಯಾಂಗ್ವೇಜ್, ಕಷ್ಟ ಆಗ್ತಾ ಇದ್ರೆ ಟೆನ್ಷನ್ ಮಾಡ್ಕೋಬೇಡಿ, ನೀವೊಬ್ಬರೇ ಅಲ್ಲ, ಎಲ್ಲರೂ ಇದ್ದಾರೆ. ಬಟ್ ಸ್ವಲ್ಪ ಜಾಪನೀಸ್ ಕಲ್ತ್ಕೊಂಡ್ಬಂದ್ರೆ ಡೆಫಿನೆಟ್ ಆಗಿ ನಿಮಗೆ ಜಪಾನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಎರಡನೇ ಅತಿ ದೊಡ್ಡ ಪ್ರಾಬ್ಲಮ್ ಬಂದ್ಬಿಟ್ಟು ನಾಯ್ಸ್ ಅಥವಾ ಸದ್ದು. ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರಿ ನೀವು. ನಾವೆಲ್ಲ ಇಂಡಿಯನ್ಸ್ಗೆ ಬಸ್ ಅಲ್ಲಿ ಟ್ರೈನ್ ಅಲ್ಲಿ ರಿಂಗ್ ಟೋನ್ ಇಟ್ಕೊಂಡು ಹೋಗೋದು, ಆಮೇಲೆ ರೋಡ್ ಮೇಲೆ ಫೋನ್ ಅಲ್ಲಿ ಮಾತಾಡ್ಕೊಂಡ್ಬಿಟ್ಟು ಹೋಗೋದು, ನಾವು ಜೋರ್ ಧ್ವನಿಯಲ್ಲಿ ಮಾತಾಡೋದೆಲ್ಲ ಸರ್ವೇ ಸಾಮಾನ್ಯ ಸೀನ್ಸ್, ಕಾಮನ್ ಆಗಿರುತ್ತೆ ಎಲ್ಲ ಕಡೆ ನೀವು ನೋಡಿ. ಬಟ್ ಇಲ್ಲಿ ಜಪಾನ್ಗೆ ಬಂದಾಗ ಅದೊಂದು ಬಿಗ್ ನೋನು ಆಯ್ತಾ. ಸೊ ನೀವು ಟ್ರೈನ್ ಅಲ್ಲಿ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಂದ್ ವೇಳೆ ನಿಮ್ಮ ಫೋನ್ ರಿಂಗ್ ಆಯ್ತು ಅಂದ್ರೆ ಸಾಕು, ಹಿಂಗ್ ನೋಡ್ತಾರೆ. ನೀವು ಮಾತಾಡ್ತಾ ಇದ್ರೆ ನಿಮ್ಮ ಆಜುಬಾಜು ಜನ ಸ್ವಲ್ಪ ದೂರ ಹೋಗ್ತಾರೆ, ಆಮೇಲೆ ನಿಮ್ಮನ್ನೇ ನೋಡ್ತಾ ಇರ್ತಾರೆ, ನೀವೊಂಥರ ಏಲಿಯನ್ ಫೀಲಿಂಗ್ ಅನ್ನೋ ತರ. ಸೊ ಅದು ಬಂದ್ಬಿಟ್ಟು ನಾಯ್ಸ್ ಇಶ್ಯೂ. ಇಲ್ಲಿಗೆ ಸ್ಟಾಪ್ ಆಗಲ್ಲ ನಾಯ್ಸ್ ಇಶ್ಯೂ, ನಾಯ್ಸ್ ಇಶ್ಯೂ ನಿಮ್ ಮನೆ ತನಕನು ಬರೋದು. ಹೆಂಗಪ್ಪ ಅಂತ ಹೇಳಿದ್ರೆ, ನೀವು ಇರೋ ಮನೆಯಲ್ಲಿ ಕೂಡ ನೀವು ಲೌಡ್ ನಾಯ್ಸ್ ಹಾಕೊಂಡ್ಬಿಟ್ಟು ಮ್ಯೂಸಿಕ್ ಹಾಕೊಂಡು ಪಾರ್ಟಿ ಮಾಡಂಗಿಲ್ಲ. ಸೊ ನಿಮ್ಮ ಆಜುಬಾಜು ಜನ ಏನಿದಾರಲ್ಲ, ನಿಮ್ಮ ಮನೆಯಿಂದ ಏನಾದ್ರೂ ನಾಯ್ಸ್ ಬರ್ತಾ ಇದ್ರೆ ಬಂದ್ಬಿಟ್ಟು ಪ್ಲೀಸ್ ಕಡಿಮೆ ಮಾಡಿ, ಸದ್ದು ಕಡಿಮೆ ಮಾಡಿ ಅಂತ ಯಾರು ಹೇಳಕ್ ಹೋಗಲ್ಲ. ಸ್ಟ್ರೈಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ ಅವ್ರು ಬಂದ್ಬಿಟ್ಟು ನಿಮ್ ಮನೆಗೆ ಬಂದು ನಾಕ್ ಮಾಡ್ಬಿಟ್ಟು 3 ಟೈಮ್ ವಾರ್ನಿಂಗ್ ಮಾಡ್ತಾರೆ, ಸದ್ ಮಾಡಬೇಡಿ, ಸದ್ ಮಾಡಬೇಡಿ, ಸದ್ ಮಾಡಬೇಡಿ ಅಂತ. ಅದಾದ್ರೂ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ನಿಮ್ ಪಾಸ್ಪೋರ್ಟ್ ಎತ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸೊ ಇಡೀ ನೈಟ್ ನೀವು ಪೊಲೀಸ್ ಸ್ಟೇಷನ್ ಅಲ್ಲೇ ಇರಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಾಯ್ಸ್ ಇರುವಂತಹ ಒಂದು ವಿಚಿತ್ರ ಪ್ರಾಬ್ಲಮ್ ಜಪಾನ್ದು. ನಾಯ್ಸ್ ಅಂತ ಒಂದು ವಿಚಿತ್ರ ಪ್ರಾಬ್ಲಮ್ ಇಂದ ಆಚೆ ಬಂದ್ಬಿಟ್ಟು ನಮ್ಮೆಲ್ಲರಿಗೂ ಇಂಪ್ಯಾಕ್ಟ್ ಆಗುವಂತ ಒಂದು ದೊಡ್ಡ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ, ಅದೇ ಹಾಸ್ಪಿಟಲ್ ಪ್ರಾಬ್ಲಮ್. ಜಪಾನ್ ಅಲ್ಲಿ ಟೋಕಿಯೋ, ನಾಗೋಯಾ, ಒಸಾಕಾ ಅಂತಹ ದೊಡ್ಡ ದೊಡ್ಡ ಸಿಟೀಸ್ ನ ಬಿಟ್ಬಿಟ್ಟು 90% ಆಫ್ ದ ಡಾಕ್ಟರ್ಸ್ ಗೆ ಇಂಗ್ಲಿಷ್ ಬರಲ್ಲ. ಡಾಕ್ಟರ್ಸ್ ಗೆ ಇಂಗ್ಲಿಷ್ ಬರದೇ ಇದ್ದಾಗ ನಮ್ಗಿರುವ ಸಮಸ್ಯೆಯನ್ನು ಎಕ್ಸ್ಪ್ಲೇನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿ, ಇದು 10 ವರ್ಷದ ಹಿಂದಿನ ಕತೆ ಆಕ್ಚುಲಿ. ಸೊ ಜಪಾನ್ ಅಲ್ಲಿ ನಾನು ಇನಿಷಿಯಲ್ ಡೇಸ್ ಆಗಿ ಬಂದಾಗ ನನಗೆ ಲೂಸ್ ಮೋಷನ್ ಆಗಿತ್ತು. ಸೊ ಲೂಸ್ ಮೋಷನ್ ನೀವು ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಟೈಪ್ ಮಾಡಿದ್ರೆ ಯುರುಯಿ ಉಗೋಕಿ ಅಂತ ಬರುತ್ತೆ. ಆಯ್ತಾ, ನಾನು ಹೋಗ್ಬಿಟ್ಟು ಫುಲ್ ಕಾನ್ಫಿಡೆಂಟ್ ಅಲ್ಲಿ ಡಾಕ್ಟರ್ ಹತ್ರ ಯುರುಯಿ ಉಗೋಕಿ ಅಂತ ಹೇಳ. ಡಾಕ್ಟರ್ ಫುಲ್ ಕನ್ಫ್ಯೂಸ್ ಪಾರ್ಟಿ, ಏನಂದ್ರೆ ಏನು ಅರ್ಥ ಆಗ್ತಾ ಇಲ್ಲ. ಯುರುಯಿ ಅಂದ್ರೆ ಲೂಸ್, ಉಗೋಕಿ ಅಂದ್ರೆ ಮೋಷನ್, ಸಂಬಂಧನೇ ಇಲ್ಲ. ಜಾಪನೀಸ್ ಅಲ್ಲಿ ಲೂಸ್ ಮೋಷನ್ ಗೆ ಗೇರಿ ಅಂತ ಅಂತಾರೆ. ಆಯ್ತಾ, ಸೊ ಇದು ನನಗೆ ಅವಾಗ ಗೊತ್ತಿರಲಿಲ್ಲ. ಸೊ ನಾನು ಹಾಸ್ಪಿಟಲ್ ಅಲ್ಲಿ ಫುಲ್ ಆಕ್ಷನ್ಸ್ ಎಲ್ಲ ಮಾಡಿ ತೋರಿಸಿ ಫೈನಲ್ ಆಗಿ ಟ್ಯಾಬ್ಲೆಟ್ಸ್ ತಗೊಂಡು ಮನೆಗೆ ಬಂದಿದ್ದ. ಇದು ಬರೀ ಲೂಸ್ ಮೋಷನ್ ಆಗಿದ್ದಕ್ಕೆ ಸರಿ ಹೋಯ್ತು, ಏನಾದ್ರೂ ಕ್ರಿಟಿಕಲ್ ಪ್ರಾಬ್ಲಮ್ ಆಗಿದ್ರೆ ಕಮ್ಯುನಿಕೇಶನ್ ಆಗದೆ ಇದ್ದಾಗ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಅಟ್ಲೀಸ್ಟ್ ಬೇಸಿಕ್ಸ್, ಫಾರ್ ಎಕ್ಸಾಂಪಲ್ ಜ್ವರ, ಮೈಕೈ ನೋವು, ತಲೆನೋವು, ಈ ತರದ ಜಾಪನೀಸ್ ವರ್ಡ್ಸ್ ನಾವು ಕಲ್ತ್ಕೊಂಡ್ಬಂದ್ರೆ ನಮ್ಮ ಡೇ ಟು ಡೇ ಲೈಫ್ಗೆ ತುಂಬಾ ಯೂಸ್ ಆಗುತ್ತೆ. ಹಾಸ್ಪಿಟಲ್ ಅಂತ ಒಂದು ದೊಡ್ಡ ಸಮಸ್ಯೆಯಿಂದ ಆಚೆ ಬಂದ್ಬಿಟ್ಟು ಒಂದು ಲೈಟ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ, ಅದೇ ಫುಡ್, ಎಸ್ಪೆಷಲಿ ವೆಜಿಟೇರಿಯನ್ ಫುಡ್. ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯನೇ, ಜಪಾನ್ ಅಲ್ಲಿ ವೆಜಿಟೇರಿಯನ್ ಫುಡ್ ಪ್ರಾಬ್ಲಮ್ ಇದೆ. ಬಟ್ ಒಂದು ಫನ್ ಫ್ಯಾಕ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಎಗ್ ಮತ್ತೆ ಫಿಶ್ ಎರಡು ವೆಜಿಟೇರಿಯನ್ ಫುಡ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಹಂಗಾಗಿ ನಾವು ಯಾವುದೇ ರೆಸ್ಟೋರೆಂಟ್ ಹೋದ್ರು ಕ್ಲೀನ್ ಆಗಿ ನಾನು ಇದು 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 ಐಟಮ್ಸ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ವೇಟರ್ಗೆ ಆರ್ಡರ್ ಮಾಡೋದಾಗ್ಲೇ ನಮಗೆ ಬೇಕಾಗಿರುವಂತ ಫುಡ್ ಆಚೆ ಬರೋದು. ಇದರ ರಿಲೇಟೆಡ್ ಒಂದು ಚಿಕ್ಕ ಸ್ಟೋರಿ ಇದೆ, ಹೇಳ್ತೀನಿ ಕೇಳಿ. ಜಪಾನಲ್ಲಿ ರ್ಯಾಮನ್ ಫೇಮಸ್ಸು.
ಸೊ ನಾನು ಒಂದು ಒಳ್ಳೆ ರ್ಯಾಮನ್ ರೆಸ್ಟೋರೆಂಟ್ಗೆ ಹೋದೆ. ಅಲ್ಲಿ ಹೋಗ್ಬಿಟ್ಟು ಮೆನು ಓಪನ್ ಮಾಡಿಬಿಟ್ಟು ಯಾವುದು ಮೀಟ್ ಇಲ್ಲದೆ ಇರುವಂತಹ ರ್ಯಾಮನ್ನ ನಾನು ಆರ್ಡರ್ ಮಾಡಿದೆ. ಸೊ ಮೀಟ್ ರಿಪ್ಲೇಸ್ಮೆಂಟ್ ಆಗಿ ಅದರಲ್ಲಿ ಒಂದು ತೆಂಪುರ ಅಂತ ಕೊಟ್ಟಿದ್ರು. ತೆಂಪುರ ಅಂದರೆ ಸಂಡಿಗೆ ಅಂತ. ಸೊ ರ್ಯಾಮನ್ನು ಶೆಫ್ ಎಲ್ಲ ರ್ಯಾಮನ್ ಪ್ರಿಪೇರ್ ಮಾಡಿಬಿಟ್ಟು ರ್ಯಾಮನನ್ನು ಟೇಬಲ್ಗೆ ಬಂತು. ಫಸ್ಟ್ ಬೈಟ್ ರ್ಯಾಮನ್ ಇಟ್ಕೊಂಡೆ, ಫಿಶ್ ಸ್ಮೆಲ್ ಬಂತು. ಸೊ ನಾನೇನು ಮಾಡಿದೆ, ವೇಟರ್ ಬನ್ನಿಪ್ಪ ಇಲ್ಲಿ ಅಂತ ಕರೆದೆ. ವೇಟರ್ಗೆ ಕರೆದ್ಬಿಟ್ಟು ಇದರಲ್ಲಿ ಫಿಶ್ ಸ್ಮೆಲ್ ಬರ್ತಾ ಇದೆ, ಫಿಶ್ ಇದೆಯಾ ಅಂತ ಕೇಳಿದೆ. ಸೊ ಅವನು ಶೆಫ್ ಹತ್ರ ಹೋಗ್ಬಿಟ್ಟು ವಾಪಸ್ ಒಂದು 5 ನಿಮಿಷ ಆದಮೇಲೆ ವಾಪಸ್ ಬಂದ. ಅವನು ಹೇಳಿದೆ ಎಸ್ ಫಿಶ್ ಇದೆ ಅಂತ. ನನಗೆಲ್ಲೂ ಕಾಣಿಸ್ತಾ ಇರಲಿಲ್ಲ ಫಿಶು ಎಲ್ಲಿದೆ ಅಂತ ಕೇಳಿದಾಗ ಫಿಶ್ ಬಂದುಬಿಟ್ಟು ರ್ಯಾಮೆನಿನ ಸಾಸ್ ಇರುತ್ತಲ್ಲ ಸಾಸಲ್ಲಿ ಫಿಶ್ನ ಎಕ್ಸ್ಟ್ರಾಕ್ಟ್ ಇತ್ತು. ಸೊ ಹಾಗಾಗಿ ಫಿಶ್ ಸ್ಮೆಲ್ ಬರ್ತಾ ಇತ್ತು. ಸೊ ಈ ಥರ ನೀವು ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೂ ಆಗೋ ಚಾನ್ಸಸ್ ಡೆಫಿನೆಟ್ ಆಗಿರುತ್ತೆ. ಸೊ ಹಾಗಾಗಿ ವೆಜಿಟೇರಿಯನ್ಸ್ಗೆ ಸೇಫೆಸ್ಟ್ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗೋದು, ಅಥವಾ ನಮ್ಮ ಫುಡ್ನ ನಾವೇ ಪ್ರಿಪೇರ್ ಮಾಡಿಬಿಟ್ಟು ಆಚೆ ಎಲ್ಲರೂ ಹೋಗ್ತಿರ್ಬೇಕಾದ್ರೆ ತೊಗೊಂಡೋಗೋದು ಸೇಫೆಸ್ಟ್ ಆಪ್ಷನು ವೆಜಿಟೇರಿಯನ್ ಆಗಿದ್ರೆ. ಸೊ ಬೇಜಾನ್ ಕಷ್ಟ ಇದೆ ಗುರು, ವೆಜಿಟೇರಿಯನ್ ಲೈಫು. ಫುಡ್ಡಿನ ಪ್ರಾಬ್ಲಮಿಂದ ಆಚೆ ಬಂದುಬಿಟ್ಟು ನೀವೆಲ್ಲರೂ ಕೇಳಿರುವಂತಹ ಪ್ರಾಬ್ಲಮು ಅದೇ, ಜಪಾನಲ್ಲಿ ರೇಸಿಸಮ್ ಇದೆಯಾ ಅನ್ನೋ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತೀನಿ. ಜಪಾನಲ್ಲಿ ರೇಸಿಸಮ್ ಇದೆಯಾ? ಫಸ್ಟ್ ಆಫ್ ಆಲ್, ರೇಸಿಸಮ್ ಅಂದರೆ ಏನು? ರೇಸಿಸಮ್ ಅಂದರೆ ನಾನು ಸುಪೀರಿಯರು, ನೀವು ಈ ಸ್ಕಿನ್ ಕಲರ್ ಇರೋದ್ರಿಂದ ನೀವು ಇನ್ಫೀರಿಯರು ಅಂತ ಹೇಳಿಬಿಟ್ಟು ನಿಮ್ಮನ್ನು ಕೀಳಾಗಿ ನೋಡೋದು ರೇಸಿಸಮು. ಸೊ ಈ ಪ್ರಕಾರ, ಈ ಡೆಫಿನೇಷನ್ ಪ್ರಕಾರ ನೀವು ಹೋದರೆ ಜಪಾನಲ್ಲಿ ರೇಸಿಸಮ್ ಇಲ್ಲ, ಬಟ್ ಡಿಸ್ಕ್ರಿಮಿನೇಷನ್ ಖಂಡಿತವಾಗ್ಲೂ ಇದೆ. ಈ ಡಿಸ್ಕ್ರಿಮಿನೇಷನ್ ನಿಮ್ಗೆ ಎಲ್ಲೆಲ್ಲಿ ಕಾಣಕ್ಕೆ ಸಿಗುತ್ತಪ್ಪ ಅಂತ ಹೇಳಿದ್ರೆ, ನೀವು ಮನೆ ರೆಂಟ್ ತಗೋಬೇಕಾದಾಗ. ಮನೆ ರೆಂಟ್ ತಗೋಬೇಕಾದಾಗ ಕೆಲವೊಂದು ಏಜೆನ್ಸೀಸ್ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಜಾಪನೀಸ್ ಬಿಟ್ಟು ಬೇರೆ ನ್ಯಾಷನಾಲಿಟೀಸ್ ಯಾರಿಗೂ ಮನೆ ಕೊಡೋಕ್ಕೆ ಸ್ವಲ್ಪ ಹಿಂಜರಿತಾರೆ. ಯಾಕೆ ಅಂದರೆ ಮನೇನ ಅವ್ರು ಕ್ಲೀನಾಗಿ ಇಟ್ಕೊಳ್ಳಲ್ಲ, ಆಮೇಲೆ ನಾಯ್ಸ್ ಸಮಸ್ಯೆ ಬರುತ್ತೆ, ಆಮೇಲೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ತುಂಬ ಒಂದಿಷ್ಟು ಕಾರಣಗಳಿಂದ ನಿಮಗೆ ಮನೆ ಕೊಡೋದನ್ನ ಅವಾಯ್ಡ್ ಮಾಡ್ತಾರೆ. ಪಬ್ಲಿಕ್ ಹೌಸಿಂಗು ಈಕ್ವಲ್ ಫಾರ್ ಆಲು. ಸೊ ಪಬ್ಲಿಕ್ ಹೌಸಿಂಗಲ್ಲಿ ಎಲ್ಲರಿಗೂ ಆರಾಮಾಗಿ ಮನೆ ಸಿಗುತ್ತೆ, ಬಟ್ ಪ್ರೈವೇಟ್ ಏಜೆನ್ಸೀಸಲ್ಲಿ ಈ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಒಂದು ವೇಳೆ ಜಾಪನೀಸ್ ಸೋಷಲೈಸಿಂಗ್ ಕಲ್ಚರು, ಆಮೇಲೆ ಜಾಪನೀಸ್ ಲ್ಯಾಂಗ್ವೇಜ್ ಬರದೇ ಇದ್ದಾಗ ಜಾಪನೀಸ್ ಫ್ರೆಂಡ್ ಸರ್ಕಲ್ ನಿಮ್ಗೆ ಆಗಲ್ಲ, ಸೊಸೈಟಿ ಜೊತೆ ನಮಗೆ ಇಂಟಿಗ್ರೇಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಇದು ನಮ್ಮೊಬ್ಬರಿಗೇನೆ ಅಲ್ಲ, ಬೇರೆ ಎಲ್ಲಾ ನ್ಯಾಷನಾಲಿಟೀಸ್ಗಳವರೆಗೂ ಆಗುತ್ತೆ. ಇದರ ಮೇನ್ ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಜಾಪನೀಸ್ ಅವ್ರು ಶೈ ಇದಾರ, ಅಥವಾ ದೇ ಫೀಲ್ ದೇ ಆರ್ ಸುಪೀರಿಯರ್, ಐ ಡೋಂಟ್ ನೋ. ಬಟ್ ನನಗೆ ರೇಸಿಸಮ್ ಫೀಲ್ ಆಗಿಲ್ಲ ಅಲ್ಲಿ, ಬಟ್ ಮೇ ಬಿ ಇಟ್ ಇಸ್ ಮೋರ್ ಆಫ್ ಅ ಡಿಸ್ಕ್ರಿಮಿನೇಷನ್. ಆಮೇಲೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಜಾಬ್ ಅಪರ್ಚುನಿಟೀಸ್ ಅಲ್ಲಿ. ನಿಮಗೆ ಜಾಪನೀಸ್ ಸ್ವಲ್ಪ ಗೊತ್ತಿದ್ದು ಅಥವಾ ನಿಮಗೆ ಜಾಪನೀಸ್ ಗೊತ್ತಿದ್ರು, ನಿಮ್ಮ ಜಾಪನೀಸ್ ಕಲ್ಚರ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಕೆಲವೊಂದು ಕಂಪ್ನೀಸ್ ನೀವು ಆ ಕಂಪ್ನಿಗೆ ಫಿಟ್ ಆಗಲ್ಲ, ಆ ಕಂಪ್ನಿ ಕಲ್ಚರ್ಗೆ ಫಿಟ್ ಆಗಲ್ಲ ಅಂತ ಹೇಳಿಬಿಟ್ಟು ನಿಮ್ಮನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ಜಾಬ್ ಅಪರ್ಚುನಿಟೀಸು ಕಡಿಮೆ ಆಗುತ್ತೆ ಒಂದು ವೇಳೆ ನಾವು ಬೇರೆ ನ್ಯಾಷನಾಲಿಟಿಯಿಂದ ಇದ್ದರೆ. ಸೊ ಇದು ಬರೀ ಇಂಡಿಯನ್ಸ್ಗೆನ ಅಂತ ಕೇಳಿದ್ರೆ ಇಲ್ಲ, ಡೆಫಿನೆಟ್ಲಿ ಇಲ್ಲ, ಇದು ಬೇರೆ ನ್ಯಾಷನಾಲಿಟೀಸ್ಗಿರುವನು ಅಪ್ಲೈ ಆಗುತ್ತೆ. ಹಂಗಾಗಿ ಹೇಳ್ತಿರೋದು ರೇಸಿಸಮ್ ನಾನು ನೋಡಿಲ್ಲ, ಡಿಸ್ಕ್ರಿಮಿನೇಷನ್ ಖಂಡಿತವಾಗೂ ನಾನು ನೋಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ. ಈ ವಿಡಿಯೋಲಿ ಇಲ್ಲಿವರೆಗೂ ನಾನು ಹೇಳಿರೋದು ನಾನು ಅಥವಾ ನನ್ನ ಫ್ರೆಂಡ್ಸು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಪ್ರಾಬ್ಲಮ್ಗಳು. ಸೊ ಹೋಪ್ಫುಲಿ ನಿಮಗೆ ನನ್ನ ಈ ಚಿಕ್ಕ ಎಫರ್ಟ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ ಆಗಿ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರ್ಯಾರು ಜಪಾನಿಗೆ ಬರಬೇಕಂತ ಇದ್ದಾರೋ ಅವ್ರ ಜೊತೆ ಶೇರ್ ಮಾಡೋದು ಮರಿಬೇಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದಿರೋರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಸ್ಟಾಪಲ್ಲಿ, ನೆಕ್ಸ್ಟ್ ಅಡ್ವೆಂಚರಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.